ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ದಿನದಲ್ಲಿ ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿ ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇದರಲ್ಲಿ ಟೂ ಟೈಪ್ಸ್ ಬರುತ್ತೆ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮತ್ತು ಕಂಪಾರೇಟಿವ್ ಬ್ಯಾಲೆನ್ಸ್ ಶೀಟ್ ಅಂತ. ನಾನು ಇವತ್ತಿನ ಈ ಒಂದು ದಿನದಲ್ಲಿ ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿಯಲ್ಲಿ ಬಿಡಿಸಬೇಕು ಮತ್ತು 12 ಅಂಕವನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ. ಈ ಒಂದು ಆದ ತಕ್ಷಣ ನಾನು ಕಂಪಾರೇಟಿವ್ ಬ್ಯಾಲೆನ್ಸ್ ಶೀಟ್ ಡಿಸ್ಕಸ್ ಮಾಡ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. 12 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಆಯಿತಾ? ಪ್ರಶ್ನೆ 31. ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಫ್, ಇಲ್ಲೊಂದು ಬಾಂಬೆ ಟೆಕ್ಸ್ಟೈಲ್ ಲಿಮಿಟೆಡ್ ಕಂಪ್ನಿ ಕೊಟ್ಟಿದ್ದಾರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ. ಅದೇ ರೀತಿ ಪ್ರಾರ್ಟಿಕ್ಯುಲರ್ಸ್ ಕೊಟ್ಟಿರ್ತಾರೆ ನಿಮಗೆ. ಈ ಒಂದು ಪ್ರಶ್ನೆ ಹೇಗಿರುತ್ತೆ ಇದು? ಪ್ರಾರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ 31/3/2016 ಮತ್ತು 31/3/2017 ನಿಮಗೆ ಈ ರೀತಿ 2 ವರ್ಷದ ನಿಮಗೆ ಡೇಟನ್ನು ಕೊಟ್ಟಿರ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ, ಮತ್ತು ಅದೇ ರೀತಿ ಅಮೌಂಟ್ಸ್ ಕೂಡ ಕೊಟ್ಟಿರ್ತಾರೆ. ಆಯಿತಾ? ಇಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ 24 ಲಕ್ಷ ಮತ್ತು 30 ಲಕ್ಷ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 10 ಲಕ್ಷ ಮತ್ತು 10 ಲಕ್ಷ, ಲಾಂಗ್ ಟರ್ಮ್ ಬೋರೋಯಿಂಗ್ಸ್ 10 ಲಕ್ಷ ಮತ್ತು 12 ಲಕ್ಷ ಅಂತ ಕೊಟ್ಟಿರ್ತಾರೆ ನಿಮಗೆ. ಆಯಿತಾ? ಅದೇ ರೀತಿ ಟ್ರೇಡ್ ಪೇಬಲ್ ಕೊಟ್ಟಿದ್ದಾರೆ 31 ಲಕ್ಷ ಮತ್ತು 31 ಲಕ್ಷ ಅಂತ. 2016 ಮತ್ತು 2017ರಲ್ಲಿ ಈ ರೀತಿ ನಿಮಗೆ ಅಮೌಂಟನ್ನು ಕೊಟ್ಟಿದ್ದಾರೆ. ಆಯಿತಾ? ಇಲ್ಲಿ ನೋಡಿ, 55 ಲಕ್ಷ ಮತ್ತು 83 ಲಕ್ಷ ಅಂತ ನಿಮಗೆ ಟೋಟಲ್ ಕೊಟ್ಟಿದ್ದಾರೆ. ಇದು ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಮತ್ತು ಲಾಂಗ್ ಟರ್ಮ್ ಬೋರೋಯಿಂಗ್ಸ್ ಮತ್ತು ಟ್ರೇಡ್ ಪೇಬಲ್ ಅಂತ. ಇದು ಟೋಟಲ್ 2016 ಮತ್ತು 2017 ಇಲ್ಲಿ ಟೋಟಲ್ ಅಮೌಂಟನ್ನು ಕೊಟ್ಟಿದ್ದಾರೆ. ಎಷ್ಟು? 65 ಲಕ್ಷ ಮತ್ತು 83 ಲಕ್ಷ ಅಂತ. ಅದೇ ರೀತಿ ಈ ರೀತಿ ನಿಮಗೆ ಪ್ರಶ್ನೆ ಕೊಟ್ಟಿರ್ತಾರೆ. ಆಯಿತಾ? ಇನ್ನೂ ಪ್ರಶ್ನೆ ಇದೆ. ಇದು ಪ್ರಶ್ನೆ ನೀವು ನೋಟ್ ಮಾಡ್ಕೊಳ್ಳಿ, ನಾನು ನಿಮಗೆ ಯಾವ ರೀತಿ ಇದರ ಆನ್ಸರ್ ಯಾವ ರೀತಿ ಬರಬೇಕಂತ ನಾನು ನಿಮಗೆ ಹೇಳ್ತೇನೆ. ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾರೆ, ಮಷಿನರಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಮತ್ತು ಬಿಲ್ಡಿಂಗ್ಸ್ ಅಂತ. ಆಯಿತಾ? ಇಂಟೆಂಜಿಬಲ್ ಗುಡ್ವಿಲ್ ಇರುತ್ತೆ ನಿಮಗೆ. ಇಲ್ಲಿ ನೋಡಿ, 16 ಲಕ್ಷ ಮತ್ತು 28 ಲಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಇಂಟೆಂಜಿಬಲ್ ಗುಡ್ವಿಲ್ ಎಷ್ಟು ಕೊಟ್ಟಿದ್ದಾರೆ? 24 ಲಕ್ಷ ಮತ್ತು 32 ಲಕ್ಷ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ 20 ಲಕ್ಷ ಮತ್ತು 20 ಲಕ್ಷ. ಇನ್ವೆಂಟ್ರೀಸ್, ಇನ್ವೆಂಟ್ರೀಸ್ ಅಂದರೆ ನೋಡಿ ಸ್ಟಾಕ್, ಇನ್ನೊಂದು ಹೆಸರು ಸ್ಟಾಕ್ ಅಂತ. ಎಷ್ಟು? 5 ಲಕ್ಷ ಮತ್ತು 3 ಲಕ್ಷ ಟೋಟಲ್. ನೋಡಿ, 55 ಲಕ್ಷ ಮತ್ತು 83 ಲಕ್ಷ ಅಂತ. ಈ ರೀತಿ ಟ್ಯಾಲಿ ಮಾಡಬೇಕು ನಾವು ಕೂಡ ಆನ್ಸರಲ್ಲಿ ಈ ರೀತಿ ಟ್ಯಾಲಿ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಅಸೆಟ್ ಕೂಡ ಎಷ್ಟು? 65 ಲಕ್ಷ ಬಂದಿದೆ, 83 ಲಕ್ಷ ಬಂದಿದೆ. ಇಲ್ಲಿ ಕೂಡ 55 ಲಕ್ಷ ಮತ್ತು 83 ಲಕ್ಷ ಅಂತ ಟೋಟಲ್ ಬಂದಿದೆ. ಈ ರೀತಿ ನಾವು ಕೂಡ ಆನ್ಸರನ್ನು ಮಾಡುವಾಗ ಟ್ಯಾಲಿ ಮಾಡಬೇಕು. ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಈಗ ನಾನು ನಿಮಗೆ ಈ ಒಂದು ಪ್ರಶ್ನೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಆನ್ಸರ್ ನಾನು ಇಲ್ಲಿ ನಾನು ನಿಮಗೆ ಆನ್ಸರ್ ಶೋ ಮಾಡ್ತೇನೆ ನೋಡಿ. ಈ ಒಂದು ಆನ್ಸರ್ ನಾನು ಎಕ್ಸ್ಪ್ಲೇನ್ ಮಾಡುತ್ತೇನೆ ನಿಮಗೆ ಯಾವ ರೀತಿಯಲ್ಲಿ ನಾವು ಆನ್ಸರನ್ನು ಮಾಡಬೇಕಂತ. ಇಲ್ಲಿ ನೋಡಿ, ಬಾಂಬೆ ಟೆಕ್ಸ್ಟೈಲ್ ಲಿಮಿಟೆಡ್ ಕಂಪ್ನಿ, ಈ ರೀತಿ ನೀವು ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಹೆಡ್ಲೈನ್ ಬರೀಬೇಕು ನೀವು. ಸಾರಿ, ಒಂದು ನಿಮಿಷ. ಇಲ್ಲಿ ನೋಡಿ, ಹೆಡ್ಲೈನ್ ಬರೀಬೇಕು ಬಾಂಬೆ ಟೆಕ್ಸ್ಟೈಲ್ ಲಿಮಿಟೆಡ್ ಕಂಪ್ನಿ ಅಂತ. ನಿಮಗೆ ಯಾವುದಾದ್ರೂ ಒಂದು ಕಂಪ್ನಿ ಕೊಟ್ಟಿರ್ತಾರೆ ಆ ಒಂದು ಕಂಪ್ನಿ ಹೆಸರಲ್ಲಿ ನೀವು ಹೆಡ್ಲೈನ್ ಬರೀಬೇಕಾಗುತ್ತೆ. ಕೆಳಗಡೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ 31/3/2016 ಮತ್ತು 31/3/2017 ಅಂತ ಆ ಡೇಟ್ ಏನು ಕೊಟ್ಟಿದ್ದಾರೆ ನೋಡಿ, 31/3/2016 ಮತ್ತು 31/3/2017 ಅಂತ ನಿಮಗೆ ಡೇಟ್ ಕೊಟ್ಟಿರ್ತಾರೆ ನೋಡಿ ಪ್ರಶ್ನೆಯಲ್ಲಿ. ಆ ಒಂದು ಡೇಟಲ್ಲಿ ನೀವು ಬರೀಬೇಕಾಗುತ್ತೆ. ಆಯಿತಾ? ಇಲ್ಲಿ ನೋಡಿ, 31/3/2016, 31/3/2017. ಇಲ್ಲಿ ನೋಡಿ, 31/3/2016 ಒಳಗೆ 2 ಕಾಲಮ್ಸ್ ಬರುತ್ತೆ, ಅಮೌಂಟ್ ಮತ್ತು ಪರ್ಸೆಂಟೇಜ್. ಅದೇ ರೀತಿ 2017ರಲ್ಲಿ ಕೂಡ ಅಮೌಂಟ್ಸ್ ಮತ್ತು ಪರ್ಸೆಂಟೇಜ್ ಅಂತ ನಿಮಗೆ ಟೋಟಲಾಗಿ ಇಲ್ಲೆರಡು ಮತ್ತು ಇಲ್ಲೆರಡು ಟೋಟಲ್ 4 ಕಾಲಮ್ ಬರುತ್ತೆ ಅದರೊಳಗೆ. ಇಲ್ಲಿ ನೋಡಿ, 2016ರಲ್ಲಿ 2 ಕಾಲಮ್, 2017ರಲ್ಲಿ ಕೂಡ 2 ಕಾಲಮ್, ಅಮೌಂಟ್ಸ್ ಮತ್ತು ಪರ್ಸೆಂಟೇಜ್. ಈ ಅಮೌಂಟ್ಸ್ ನೋಡಿ, ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಅಮೌಂಟ್ ನಾವು ಯಾಸ್ ಇಟ್ ಇಲ್ಲಿ ಬರೆದುಕೊಳ್ಳೋದು. ಆಯಿತಾ? ಈಗ ಒಂದು ಪರ್ಸೆಂಟೇಜ್ ಯಾವ ರೀತಿ ಕಂಡುಹಿಡಬೇಕಂತ ನಾನು ನಿಮಗೆ ಹೇಳ್ತೇನೆ. ಪರ್ಸೆಂಟೇಜ್ ಈಸಿಯಾಗಿ ಕಂಡುಹಿಡ್ಬೋದು ನೋಡಿ. ಫಸ್ಟ್ ಅಮೌಂಟ್ ಡಿವೈಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡೋದು ನಮಗೆ ಆನ್ಸರ್ ದೊರಕುತ್ತೆ ಪರ್ಸೆಂಟೇಜ್. ಈ ಒಂದು ಕಾಲಮನ್ನು ನಾವು ಕಂಡುಹಿಡಬೇಕಂತ. ಆಯಿತಾ? ನಾನು ನಿಮಗೆ ಹೇಳ್ತೀನಿ ಈಗ ಯಾವ ರೀತಿ ಆನ್ಸರ್ ಮಾಡಬೇಕಂತ. ಇಲ್ಲಿ ನೋಡಿ, ಪ್ರಾರ್ಟಿಕ್ಯುಲರ್ಸ್ ಒಂದೇ ಕಾಲಮ್ ಬರುತ್ತೆ, 31/3/2016 ಅಂತ ಒಂದು ಕಾಲಮ್ ಹಾಕುವುದು. ಸಬ್ ಕಾಲಮ್ಸ್ ಬರುತ್ತೆ ಇಲ್ಲಿ ನೋಡಿ, ಅಮೌಂಟ್ಸ್ ಪರ್ಸೆಂಟೇಜ್ ಅಂತ. ಇದು 31/3/2016 ಅಂತ ಒಂದು ಕಾಲಮ್ ಹಾಕಿ ಅಮೌಂಟ್ಸ್ ಮತ್ತು ಪರ್ಸೆಂಟೇಜ್ ಈ ಎರಡು ಕಾಲಮ್.
ಅದೇ ರೀತಿ 2017 31 3 2017 ಅಮೌಂಟ್ಸ್ ಪರ್ಸೆಂಟೇಜ್ ಈ ಒಂದು ಕಾಲಮ್ ನೋಡಿ ಇದೇ ರೀತಿ ಹಾಕಬೇಕು ಪರ್ಟಿಕ್ಯುಲರ್ಸ್ ಇಲ್ಲಿ ನೋಡಿ ಡೇಟ್ಸ್ ಇಲ್ಲಿ ಡೇಟ್ಸ್ ಇದೆ ಅಮೌಂಟ್ಸ್ ಪರ್ಸೆಂಟೇಜ್ ಅಮೌಂಟ್ ಪರ್ಸೆಂಟೇಜ್ ಇಲ್ಲಿ ನೋಡಿ ಅಮೌಂಟ್ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯಲ್ಲಿ ಏನು ಕೊಟ್ಟಿರ್ತಾರೆ ನೋಡಿ ಅಮೌಂಟ್ ಅದೇ ಇಲ್ಲಿ ನಾವು ಬರೀಬೇಕಾಗುತ್ತೆ ಇಲ್ಲಿ ನೋಡಿ ನೀವು ಮೇಜರ್ ಹೆಡ್ಸ್ ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು ಮೇಜರ್ ಹೆಡ್ಸ್ ನೋಡಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಒಂದೇದು ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಒಂದೇದು ಬರುತ್ತೆ ಶೇರ್ ಹೋಲ್ಡರ್ಸ್ ಫಂಡ್ ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಏನೇನು ಬರುತ್ತೆ ಶೇರ್ ಕ್ಯಾಪಿಟಲ್ ಬರುತ್ತೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತ ಬರುತ್ತೆ ಆ ಎಲ್ಲ ಇಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ನಮಗೆ ಪ್ರಶ್ನೆಯಲ್ಲಿ ಅವರು ನೇರವಾಗಿ ಕೊಟ್ಟಿರ್ತಾರೆ ಅವರು ಮೇಜರ್ ಹೆಡ್ಸ್ ವಿತ್ ಮೇಜರ್ ಹೆಡ್ಸ್ ಕೊಡೋದಿಲ್ಲ ಅವರು ಅವರು ಶೇರ್ ಆ್ಯಂಡ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಈ ರೀತಿ ಅವರು ಕೊಟ್ಬಿಟ್ಟಿದ್ದಾರೆ ನಾವು ಆ ಒಂದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಮತ್ತು ಶೇರ್ ಕ್ಯಾಪಿಟಲ್ ಎದರೊಳಗೆ ಬರುತ್ತೆ ಅಂತ ನಾವು ಇಲ್ಲಿ ಮೇಜರ್ ಹೆಡ್ಸ್ ಹಾಕಿ ನಾವು ಬರೀಬೇಕಾಗುತ್ತೆ ಅಷ್ಟೇ ಮತ್ತಿನಲ್ಲಿ ಅಲ್ಲಿ 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಇಲ್ಲಿ ಒಂದೇದು ಬರುತ್ತೆ ನಿಮಗೆ ಆಯ್ತಾ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಬರುತ್ತೆ ಒಂದೇದು ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅದರೊಳಗೆ ಮತ್ತೊಂದು ಒಂದು ನೋಡಿ ಹೋಲ್ಡರ್ಸ್ ಫಂಡ್ ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಏನೇನು ಬರುತ್ತೆ ಶೇರ್ ಕ್ಯಾಪಿಟಲ್ ಬರುತ್ತೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇಲ್ಲಿ ನೋಡಿ 24 ಲಕ್ಷ ಮತ್ತು 30 ಲಕ್ಷ 2016 24 ಲಕ್ಷ ಮತ್ತು 2017 30 ಲಕ್ಷ ಇಲ್ಲಿ ಆ್ಯಸ್ ಇಟ್ ನಾವು ಅಮೌಂಟನ್ನು ಬರೆದಿದ್ದೇವೆ 24 ಲಕ್ಷ 34 ಲಕ್ಷ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ನಮಗೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 10 ಲಕ್ಷ ಮತ್ತು 10 ಲಕ್ಷ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅಮೌಂಟನ್ನು ಆ್ಯಸ್ ಇಟ್ ನಾವು ಬರೆದಿದ್ದೇವೆ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಇದು ಎ ಇದು ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟು 34 ಲಕ್ಷ ಮತ್ತು 40 ಲಕ್ಷ ಇದು ಟೋಟಲ್ ಆಯಿತು 34 ಲಕ್ಷ ಮತ್ತು 40 ಲಕ್ಷ ಟೋಟಲ್ ಇದು ಈಗ ನಾನ್ ಕರೆಂಟ್ಸ್ ಲಯಬಿಲಿಟೀಸ್ ನಾನ್ ಕರೆಂಟ್ ಲಯಬಿಲಿಟೀಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಅಂತ ಬರುತ್ತೆ ಆಯಿತಾ ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಏನೇನು ಬರುತ್ತೆ ಲಾಂಗ್ ಟರ್ಮ್ ಬೋರಿಂಗ್ಸ್ ಅಂತ ಬರುತ್ತೆ ಡಿಫೆನ್ಚರ್ಸ್ ಪ್ರೊವಿಷನ್ಸ್ ಅಂತ ಇವೆಲ್ಲಿ ನಾನ್ ಕರೆಂಟ್ ಲಯಬಿಲಿಟಿಗಳಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ ಒಂದನೇದಾಯಿತು ಈಗ ಎರಡನೇದು ನೋಡಿ ಎರಡನೇದು ನಾನ್ ಕರೆಂಟ್ ಲಯಬಿಲಿಟೀಸ್ ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಏನು ಬರುತ್ತೆ ಲಾಂಗ್ ಟರ್ಮ್ ಬೋರಿಂಗ್ಸ್ ಅಂತ ಒಂದೇ ಕೊಟ್ಟಿದ್ದಾರೆ ನಮಗೆ ಸೊ ಒಂದೇ ತಗೋಬೇಕು ಎಷ್ಟು 10 ಲಕ್ಷ 2016 ಕೊಟ್ಟಿದ್ದಾರೆ 2017 ಕೂಡ 12 ಲಕ್ಷ ಕೊಟ್ಟಿದ್ದಾರೆ ಇಲ್ಲಿ ನಾವು ಅಮೌಂಟನ್ನು ಬರೆದಿದ್ದೇವೆ ಟೋಟಲ್ ಎಷ್ಟಾಯಿತು ನಾನ್ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಬಿ ಅದು ಬಿ ಇದು ಎ ಇದು ಟೋಟಲ್ ನಾನ್ ಕರೆಂಟ್ ಲಯಬಿಲಿಟಿ ಬರೀದು ಇದು ಬಿ ಎಷ್ಟು 10 ಲಕ್ಷ 12 ಲಕ್ಷ ಅಂತ ಅದೇ ರೀತಿ ನಾನು ನಿಮಗೆ ಹೇಳ್ತೇನೆ ಪರ್ಸೆಂಟೇಜ್ ಯಾವ ರೀತಿ ಕಂಡುಹಿಡಬೇಕಂತ ಈಗ ನೋಡಿ ಕರೆಂಟ್ ಲಯಬಿಲಿಟೀಸ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ನೋಡಿ ಟ್ರೇಡ್ ಪೇಬಲ್ಸ್ ಕೊಟ್ಟಿರ್ತಾರೆ ಬಿಲ್ಸ್ ಪೇಯಬಲ್ ಅಂತ ಬರುತ್ತೆ ನೋಡಿ ಅವೆಲ್ಲ ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ ಆಯಿತಾ ನಾನ್ ಕರೆಂಟ್ ಲಯಬಿಲಿಟಿ ಒಳಗೆ ಏನೇನು ಬರುತ್ತೆ ಇದು ಲಾಂಗ್ ಟರ್ಮ್ ಬೋರಿಂಗ್ಸ್ ಮತ್ತು ಡಿವೆಂಚರ್ಸ್ ಪ್ರೊವಿಷನ್ಸ್ ಅಂತ ಬರುತ್ತೆ ನೋಡಿ ಕರೆಂಟ್ ಲಯಬಿಲಿಟೀಸ್ ಒಳಗೆ ಬಿಲ್ಸ್ ಪೇಯಬಲ್ ಟ್ರೇಡ್ ಪೇಯಬಲ್ ಅಂತ ಇವೆಲ್ಲ ಕರೆಂಟ್ ಲಯಬಿಲಿಟಿನಲ್ಲಿ ಬರುತ್ತೆ ಈಗ ನೋಡಿ ಕರೆಂಟ್ ಲಯಬಿಲಿಟಿನಲ್ಲಿ ನಮಗೆ ಬಿಲ್ಸ್ ಪೇಯಬಲ್ ಕೊಟ್ಟಿಲ್ಲ ಟ್ರೇಡ್ ಪೇಯಬಲ್ಸ್ ಅಷ್ಟೇ ಕೊಟ್ಟಿದ್ದಾರೆ ಎಷ್ಟು 21 ಲಕ್ಷ 31 ಲಕ್ಷ ಕೊಟ್ಟಿದ್ದಾರೆ ಇಲ್ಲಿ ನಾವು ಬರೆದಿದ್ದೇವೆ 2016 ಮತ್ತು 2017 ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಅದು ಸಿ 21 ಲಕ್ಷ 31 ಲಕ್ಷ ಟೋಟಲ್ ಆಯಿತು ಈಗ ನೋಡಿ ಟೋಟಲ್ ಇಕ್ವಿಟಿ ಪ್ಲಸ್ ಲಯಬಿಲಿಟೀಸ್ ಮಾಡಬೇಕು ಅಂದರೆ ಇದು ಟೋಟಲ್ ಇಕ್ವಿಟಿ ಇದು ಮೇಜರ್ ಹೆಡ್ಸ್ ಇದು ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಅದರೊಳಗೆ ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ ಇಲ್ಲಿ ನೋಡಿ ಟೋಟಲ್ ಇಕ್ವಿಟಿ ಪ್ಲಸ್ ಲಯಬಿಲಿಟೀಸ್ ಲಯಬಿಲಿಟೀಸ್ ಅಂದರೆ ಇವೆ ನಾನ್ ಕರೆಂಟ್ ಲಯಬಿಲಿಟೀಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಎಲ್ಲ ಇಲ್ಲಿ ಪ್ಲಸ್ ಮಾಡಬೇಕು ಅಂದರೆ ಇದು ಎ ನಾವು ಇನ್ ಕಡೆ ಕಂಡುಹಿಡಿದ್ದೇವೆ ಬಿ ಮತ್ತು ಸಿ ಪ್ಲಸ್ ಮಾಡಬೇಕು ಇಲ್ಲಿ ನೋಡಿ ಟೋಟಲ್ ಇಕ್ವಿಟಿ ಪ್ಲಸ್ ಲಯಬಿಲಿಟಿ ಬ್ರೆಕೆಟ್ನಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಮಾಡಿದೆ ಎಷ್ಟು 65 ಲಕ್ಷ 83 ಲಕ್ಷ ಇದು ಟೋಟಲ್ ಆಯಿತು ಈಗ ಅಸೆಟ್ಸ್ ಕೊಟ್ಟಿದ್ದರು ನಮಗೆ ಫಿಕ್ಸ್ಡ್ ಅಸೆಟ್ಸ್ ಅಂತ ಪ್ರಶ್ನೆಯಲ್ಲಿ ಅಸೆಟ್ಸ್ ಒಳಗೆ ನೋಡಿ ನಾನ್ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ ನಾನ್ ಕರೆಂಟ್ ಅಸೆಟ್ ಒಳಗೆ ನೋಡಿ ಕರೆಂಟ್ ಅಸೆಟ್ ಒಳಗೆ ಮತ್ತು ನಾನ್ ಕರೆಂಟ್ ಅಸೆಟ್ ಒಳಗೆ ಏನೇನು ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು ನಾನ್ ಕರೆಂಟ್ ಅಸೆಟ್ ಒಳಗೆ ನೋಡಿ ಫಿಕ್ಸ್ಡ್ ಅಸೆಟ್ ಫಿಕ್ಸ್ಡ್ ಅಸೆಟ್ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮಷಿನರಿ ಕೊಟ್ಟಿದ್ದಾರೆ ಎಷ್ಟು 16 ಲಕ್ಷ 23 ಲಕ್ಷ ಅಂತ ನಾವು ಬರೆದಿದ್ದೇವೆ ಇಂಟ್ಯಾಂಜಿಬಲ್ ಅಸೆಟ್ ಕೊಟ್ಟಿದ್ದಾರೆ ಗುಡ್ವಿಲ್ ಎಷ್ಟು 24 ಲಕ್ಷ ಮತ್ತು 32 ಲಕ್ಷ ಅಂತ ಇದು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ 20 ಲಕ್ಷ ಮತ್ತು 20 ಲಕ್ಷ ಅಂತ ಕೊಟ್ಟಿದ್ದಾರೆ ಇದೇನು ಟೋಟಲ್ ನಾನ್ ಕರೆಂಟ್ ಅಸೆಟ್ ಆಯಿತು ಟೋಟಲ್ ನಾನ್ ಕರೆಂಟ್ ಅಸೆಟ್ ಎಷ್ಟು ಎ ಇದು ಎಷ್ಟು 60 ಲಕ್ಷ ಮತ್ತು 80 ಲಕ್ಷ ಅಂತ ಆಯಿತಾ ಈಗ ಕರೆಂಟ್ ಅಸೆಟ್ ಇನ್ವೆಂಟ್ರೀಸ್ ನೋಡಿ ಕರೆಂಟ್ ಅಸೆಟ್ ಒಳಗೆ ಸ್ಟಾಕ್ ಇನ್ವೆಂಟ್ರೀಸ್ ಅಂತ ಬರುತ್ತೆ ಆಯಿತಾ ಇಲ್ಲಿ ನೋಡಿ ಇನ್ವೆಂಟ್ರೀಸ್ ಎಷ್ಟು ಕೊಟ್ಟಿದ್ದಾರೆ 5 ಲಕ್ಷ ಮತ್ತು 3 ಲಕ್ಷ ಕೊಟ್ಟಿದ್ದಾರೆ ಟೋಟಲ್ ಎಷ್ಟು ಟೋಟಲ್ ನೋಡಿ ಟೋಟಲ್ ನಾನ್ ಕರೆಂಟ್ ಅಸೆಟ್ ಎಷ್ಟು 60 ಲಕ್ಷ ಮತ್ತು 80 ಲಕ್ಷ ಆಗಿರುತ್ತೆ ಅದೇ ರೀತಿ ನಾನ್ ಕರೆಂಟ್ ಅಸೆಟ್ ಪ್ಲಸ್ ಮತ್ತು ಕರೆಂಟ್ ಅಸೆಟ್ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಮಾಡಬೇಕು ಇಲ್ಲಿ ನೋಡಿ ಟೋಟಲ್ ಅಸೆಟ್ಸ್ ಎ ಪ್ಲಸ್ ಬಿ ಎಷ್ಟಾಯಿತು
65 ಲಕ್ಷ ಮತ್ತು 83 ಲಕ್ಷ ಆಯ್ತಾ ಈ ರೀತಿ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ನಾವು ಅಮೌಂಟ್ ಅನ್ನು ಈ ರೀತಿ ಅನ್ನು ಬರೆಯಬೇಕಾಗುತ್ತೆ ಅಮೌಂಟ್ ನಮಗೆ ಆಸ್ ಇಟ್ ಈ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಆಸ್ ಇಟ್ ನಾವು ಬರೆದುಕೊಂಡು ಇಲ್ಲಿ ನೋಡಿ ಈಗ ಪರ್ಸೆಂಟೇಜ್ ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ಈಗ ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ನಾವು ಏನು ಇಲ್ಲಿ ಬರೆದಿದೆ ನೋಡಿ ಅಲ್ಲಿ ನೀವು 100 ಇಡಲೇಬೇಕು ಇದು ಬೇಸಿಕ್ 100 ಪರ್ಸೆಂಟೇಜ್ ನಾವು ಇಡಲೇಬೇಕು 100 ಪರ್ಸೆಂಟೇಜ್ ಇಟ್ಟು ಇಲ್ಲಿ ಕೂಡ ನೋಡಿ ಟೋಟಲ್ ಅಸೆಟ್ ಎ ಪ್ಲಸ್ ಬಿ ಇಲ್ಲಿ ಕೂಡ 100 ಇಡಬೇಕು ಆಯ್ತಾ 100 ಇಟ್ಟು ಇಲ್ಲಿ ನೋಡಿ ಈಗ 24 ಲಕ್ಷ ಡಿವೈಡ್ ಬೈ 65 ಲಕ್ಷ ಇಂಟು 100 ಮಾಡಿ ಎಷ್ಟು ಆಗುತ್ತೆ ನೋಡಿ ಆನ್ಸರ್ ಬರುತ್ತೆ 36.9 ಬರುತ್ತೆ ಅಂದ್ರೆ 24 ಲಕ್ಷ ನೋಡಿ 24 ಲಕ್ಷ ಡಿವೈಡ್ ಬೈ 65 ಲಕ್ಷ 65 ಲಕ್ಷ ಮಾಡಿ ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ 36.9 ಬರುತ್ತೆ ಇದು 1ನೇದು ಪರ್ಸೆಂಟೇಜ್ ನಾವು ಕಂಡುಹಿಡಿದೆವು ಯಾವುದು 24 ಲಕ್ಷದು ಅದೇ ರೀತಿ 10 ಲಕ್ಷ ಡಿವೈಡ್ ಬೈ 65 ಲಕ್ಷ ಇಂಟು 100 ಮಾಡಿದರೆ 15.3 ಬರುತ್ತೆ 34 ಲಕ್ಷ ಡಿವೈಡ್ ಬೈ 34 ಲಕ್ಷ ಡಿವೈಡ್ ಬೈ 65 ಲಕ್ಷ ಇಂಟು 100 ಮಾಡಿದರೆ 52.3 ಬರುತ್ತೆ 10 ಲಕ್ಷ ಡಿವೈಡ್ ಬೈ 65 ಲಕ್ಷ ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ 15.33 ಬರುತ್ತೆ 10 ಲಕ್ಷ ಅದು 15.33 ಬರುತ್ತೆ 21 ಲಕ್ಷ ಡಿವೈಡ್ ಬೈ 65 ಲಕ್ಷ ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ 32.3 ಈ ರೀತಿ ನಾವು ಪರ್ಸೆಂಟೇಜ್ ಅನ್ನು ಕಂಡುಹಿಡಿಯಬೇಕಾಗುತ್ತೆ ಇದಾಯಿತು ಈಗ ಅಸೆಟ್ ನೋಡಿ ಇಲ್ಲಿ ಕೂಡ 100 ಇರುತ್ತೆ 16 ಲಕ್ಷ ಡಿವೈಡ್ ಬೈ 65 ಲಕ್ಷ ಇಂಟು 100 ಮಾಡಿದರೆ ನಮಗೆ 24.6 ಬರುತ್ತೆ ಅದೇ ರೀತಿ ಇದು ಕೂಡ ನಾವು ಈ ಒಂದು 30 ಲಕ್ಷ ಡಿವೈಡ್ ಬೈ 83 ಲಕ್ಷ ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ 36.1 ಬರುತ್ತೆ ಅದೇ ರೀತಿ 24 ಲಕ್ಷ ಡಿವೈಡ್ ಬೈ ಟೋಟಲ್ ಅಮೌಂಟ್ ನೋಡಿ ಟೋಟಲ್ ಇಕ್ವಿಟಿ ಪ್ಲಸ್ ಲಯಬಿಲಿಟೀಸ್ ಏನಿದೆ ನೋಡಿ 65 ಲಕ್ಷ 24 ಲಕ್ಷ ಡಿವೈಡ್ ಬೈ 65 ಲಕ್ಷ ಇಂಟು 100 ಮಾಡಿದರೆ 36.9 ಪರ್ಸೆಂಟೇಜ್ ಬರುತ್ತೆ ಈ ರೀತಿ ಎಲ್ಲ ನಾವು ಪರ್ಸೆಂಟೇಜನ್ನು ಕಂಡುಹಿಡಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಸೋ ಮಚ್.